ಹಂಗೆ ಇಲ್ಲಿ ಕೊಟ್ರೆ ವಿಡಿಯೋನ 300K ನೀವು ರೀಚ್ ಮಾಡಿಸ್ಬೇಕು. ನನ್ಗೆ ಗೊತ್ತಿಲ್ಲ ರೀಚ್ ಆಗುತ್ತಂತ. ಅಯ್ಯೋ ಸರ್, ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ? ಇದು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್, 650cc. ಎಷ್ಟೋ ತಲೋ ಅಲೋ ಅನ್ನೋದು ಗಂಟೆಲ್ಲ ಒಣಗೋಗ್ಬಿಡ್ತು. ಗಾಡಿ ಮಾತ್ರ ಗನ್ ಇದ್ದಂಗಿದೆ. ಕುತ್ಕೊಳಕ್ ಅಂತ ಹೆವಿ ಕಂಫರ್ಟಬಲ್. ಹೌದು, ಏನೀಗ ಸ್ವಲ್ಪ ಏನಿಲ್ಲ, ಗಾಡಿ ಗಿಡಿ ಸ್ಟಾರ್ಟ್ ಮಾಡ್ಬಿಟ್ಟು. ಡೈಲಾಗ್ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಕೊಡ್ಬೇಕು ಬ್ರೋ ನೀವು. ಅವ್ರಿಗೆ ಅಂಟರ್ ಮೇಲೆ ಕುತ್ಕೊಂಡು ಅವ್ರೆ ಅಂಟ್ ಮಾಡಕ್ ರೆಡಿ ಆಗಿದ್ದಾರೆ ಅವರು. ನೆಕ್ಸ್ಟ್ ಲೆವೆಲ್ ಆಗಿದೆ. ಕಾಯಿ ತಗೊಂಡೇನಪ್ಪ ಮಾಡ್ತೀಯಾ, ಹಣ್ಣು ಹಾಕೋ. ಹೌದಾ? ಕೀ ಆನ್ ಮಾಡ್ಕೊಬೇಕು, ಗಾಡಿ ಬಗ್ಗೆ ತಿಳ್ಕೊಬೇಕು. ಎಷ್ಟಪ್ಪ ಇದು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್, 650cc. ಗಾಡಿಗೆ ಬಂದ್ಬಿಟ್ಟು ಎರಡು ಟ್ವಿನ್ ಸಿಲಿಂಡರ್ ಇದಾವೆ, ಎಕ್ಸಾಸ್ಟ್ ಆಗ್ಸೋನೆ. ಆನ್ ಮಾಡಿದ ತಕ್ಷಣ ಗಾಡಿ ಹೆವಿ ಸೌಂಡ್ ಬಂದ್ಬಿಡ್ತೈತೆ. ನಮಗೂ ಅದೇ ಬೇಕಾಗಿರೋದು. ಏನೋ ನಿಮ್ ಬಾಯಿಯಿಂದ ಅಷ್ಟ ಆಗ್ಬಿಟ್ರೆ ಸಾಕು ಸ್ವಾಮಿ. ಚೆಕ್ ಮಾಡೋ ಸಮಯ ಬನ್ರಿ, ಚೆಕ್ ಮಾಡೋಣ. ಸರಿಯಾಗೈತೆ ಎಕ್ಸಾಸ್ಟ್ ಮಾತ್ರ. ಎಕ್ಸ್ಟ್ರಾ 20,000 ಕೊಟ್ಟಿದ್ದಕ್ಕೂ ಸಾರ್ಥ ಆಯ್ತು ಬಿಡಿ ಬ್ರೋ. ಪೊಲೀಸರು ಹಿಡಿದ್ರೆ ಬರ್ರೆ. ಈ ಗಾಡಿ ಲೈಕ್ 4,00,000 ವರ್ತ್ ಮೇಲೆ ವರ್ತು, ತಗೊಂಬೋದು, ಆರಾಮಾಗಿ ತಗೋಬಹುದು. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಗಾಡಿ ನುಗ್ಗೋದ್ರಲ್ಲಿ, ಮತ್ತೆ ಗಾಡಿ ಸ್ಪೀಡ್ ಅಲ್ಲಿ, ಗಾಡಿ ಟಾರ್ಕ್ ಅಲ್ಲಿ, ಗಾಡಿ ಹೆವಿ ಆಗಿದೆ. ಕೆಳಗಡೆ ಬೀಜ ಅಂತಾರಲ್ಲ, ಒಂದ್ ಸ್ವಲ್ಪ ಗಟ್ಟಿ ಇದ್ರೆ ಸಾಕು ಅಷ್ಟೇ, ಇನ್ನೇನಿಲ್ಲ, ಆರಾಮಾಗಿ ಓಡಿಸ್ಬೋದು ಗಾಡಿನ. ನಿನ್ ಬೀಜ ಹೊಡಿಯೋ ಟೈಮ್ ಬಂತು. ಆಮ್ಲೆಟ್ ಹಾಕ್ಬೋದು ಬ್ರೋ, ಅಷ್ಟೈತೆ. ಮೊಟ್ಟೆ ಆಮ್ಲೆಟ್ಟಾ? ಇಷ್ಟು 650cc ಕೊಟ್ಬಿಟ್ಟು, ಇಷ್ಟೊಂದು ಟಾರ್ಕ್ ಕೊಟ್ಬಿಟ್ಟು, ಈ ತರ ಹೆವಿ ಆಗಿ ಇಟ್ಟವನೆ ಗಾಡಿನ ಅಂದ್ರೆ ವರ್ತಿಗೆ ವರ್ತಿದೆ, ಆರಾಮಾಗಿ ತಗೊಂಬೋದು. ಗಾಡಿ ನೋಡ್ರಿ, ಇದು ಮಜಾ ಇದೆ. ಇದು ಯಾವ ಶೇಪ್ ಇದೆ ಹೇಳ್ರಿ? ಇದು ಒಂಥರ ಆನೆ ಆನೆ ಇದಂಗೆ. ಇದನ್ನ ಓಡಿಸ್ಬೇಕು, ಇದ್ರ ಮೇಲೆ ಕುತ್ಕೊಬೇಕಂದ್ರೆ ಮಜಾ ಸಿಗುತ್ತೆ. ಸನ್ಲೈಟ್ ಕಣ್ಣು ಕುಕ್ಕತಾ ಇದೆ. ರಾಯಲ್ ಎನ್ಫೀಲ್ಡ್ ಕಂಡ್ರೆ ಆಗದೇ ಇಲ್ಲ, ಉರ್ಕೊಂಡ್ ಸಾಯ್ತಾರೆ ಬೇರೆಯವರೆಲ್ಲ. ಯಾಕೆ ಹೇಳಿ, ಯಾಕೆ ಉರ್ಕತಾರೆ ಹೇಳಿ ಅವ್ರು? ರಾಯಲ್ ಎನ್ಫೀಲ್ಡ್ ಕಂಡ್ರೆ ನನ್ ಮಕ್ಳಿಗೆ ಮೇಂಟೈನ್ ಮಾಡಕ್ ಆಗಲ್ವಲ್ಲ. ಅದಕ್ಕೆ ಇಲ್ಲಿ ಬೆಳ್ಳ ಹಾಕ್ಬಿಟ್ರೆ ಸಾಕು ಒಂದ್ ಸ್ವಲ್ಪ ಹೀಟ್ ಆದಾಗ. ಇಂಥದೆಲ್ಲ ಮಾತಾಡ್ತಿರಲ್ಲ, ಎಷ್ಟು ಧೈರ್ಯ ರೀ ನಿಮ್ಗೆ? ಧೈರ್ಯ ಮಾಡ್ಬೇಕು, 20-22 ಗಂಟೆ ಹೊಡಿಬೋದು. ಆದ್ರೆ ನಾವೇ ಇವ್ರು ಎಕ್ಸ್ಟ್ರಾ ಹಾಕ್ಸ್ಕೊಂಡು ಅವ್ರು 15,000 ಕೊಟ್ಬಿಟ್ಟು. MWF ಅಲ್ಲ ಬ್ರೋ ಇದು? 18 ಬ್ರೋ. 18,000 ಕೊಟ್ಬಿಟ್ಟು ಹಾಕ್ಸ್ಕೊಂಡವ್ರೆ MWF? ಎಕ್ಸ್ಟ್ರಾ ಹಾಕ್ಸ್ಕೊಂಡವ್ರು 15,000 ಕೊಟ್ಬಿಟ್ಟು. 18 ಬ್ರೋ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಮಂತ್ಲಿ ಇನ್ಕಮ್ ಬರ್ತಾ ಇದೆ, ತಗೊಂಬೋದು. ಮೇಂಟೆನೆನ್ಸ್ ಗೆ ಬೇಕಾಗುತ್ತೆ. ಇದು ಪೆಟ್ರೋಲ್ ಹಾಕ್ಸಿನ ಸತ್ತೋಗ್ಬಿಡ್ಬೇಕು. 100 ಮೇಲೆ ಹೋದ್ರೆ ಕಮ್ಮಿ. ಇದು ಒಂದು ಅವರೇಜ್ ಒಂದು 60 ಹೊಡೆದ್ರೆ ಒಂದು 17 ಕೊಡುತ್ತೆ ಇವಾಗ. ತಮಾಷೆ ಅಲ್ಲ ಹೇಳಿ, ಅಂದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಇದು ಇದರಲ್ಲಿ ಯಾವುದೇ ರೀತಿ ನಾನು 1/4 KG ಕಂಟೆಂಟ್ ಹಾಕ್ಬಿಟ್ಟು 1/4 KG ನಾನು ಮೀಮ್ನ ಹಾಕಿಲ್ಲ. ಫುಲ್ಲು ಗಾಡಿ ಬಗ್ಗೆ ಹೇಳಿದ್ದೀನಿ, ಅಥವಾ ಗಾಡಿ ಹೆಂಗಿದೆ ಅಂತ ಹೇಳಿದ್ದೀನಿ. ಬದ್ಮಾಷ್, ನಿಂದು ಒಂದು ಬಾಳೆಹಣ್ಣು ಬಜಾರ್ನಲ್ಲಿ ಎಂತೆಂತ ಕೇರಳ ಬಾಳೆಹಣ್ಣೆ ವ್ಯಾಪಾರ ಆಗದೆ ಹಂಗೆ ಬಿದ್ದಿರ್ಬೇಕಾದ್ರೆ ನಿನ್ನ ಜೀರಿಗೆ ಮೆಣಸಿನಕಾಯಿನಂತ ಬಾಳೆಹಣ್ಣು ಯಾವ ನನ್ನ ಮಗ ಕೇಳ್ತಾನೆ? ಗಾಡಿ ಟಾಪ್ ಸ್ಪೀಡ್ ಬಗ್ಗೆ ಹೇಳಿದ್ದೀನಿ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 200 ಮೇಲೆ ಹೊಡಿಬೋದು. ಆಲ್ಮೋಸ್ಟ್ ಇವರು ನಾನೊಂದು 160 ವರೆಗೂ ಹೊಡೆದಿದ್ದೀನಿ. 160 ವರೆಗೂ ಹೊಡೆದಿದ್ದೀನಿ. ಅಂದ್ರೆ ಅಭ್ಯಾಸ ಅವ್ರ ಹುಡುಗಿಗೋಸ್ಕರನೇ ಒಂದ್ ಇಟ್ಸ್ಬಿಟ್ಟವ್ರಿ ಇಲ್ಲಿ. ಅದು ಅಮ್ಮ ಕೂತ್ಕೊಳಕ್ಕೆ ಅದು ತಾ ಈ ತರ ಎಕ್ಸಾಸ್ಟ್ 20,000 ರೂಪಾಯಿ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟು ಅವ್ರ ಅಮ್ಮನ ಕೂರಿಸ್ಕೊಂಡು ಅವ್ರ ಅಮ್ಮನ ಸೇಫ್ಟಿಗೆ ಅಂತ ಹೇಳ್ತಾವ್ರಿ ಇವರು. ಇದನ್ನ ನೀವು ನಂಬ್ತೀರಾ? ಅವ್ರ ಹುಡುಗಿನ ಹಾಕೊಂಡು ಹೋಗಕ್ಕೆ ಹುಡುಗಿ ಸೇಫ್ಟಿಗೆ ಇರ್ಲಿ ಅಂತ. ನಾನು ಏನೆಲ್ಲ ಮಾತಾಡಿದ್ರೆ ಕೆಟ್ಟ ಕಮೆಂಟ್ ಹಾಕ್ತಾರೆ. ಬೇಡ ಗುರು, ಹಿಂಗೆ ಗುರು ನಾನು ಮಾತಾಡೋದು. ಇಷ್ಟು ನಂದು ಅಂಟರ್ 350 ರಿವ್ಯೂ ಬರ್ತಾ ಇದೆ, ಹೊಸ ಗಾಡಿ ತಗೊಂಡಿದ್ದೀನಿ, ಅದ್ರ ಬಗ್ಗೆ ರಿವ್ಯೂ ಕೊಡೋಣ. ಆದಷ್ಟು ಬೇಗ ಬರ್ತೀನಿ ಗಾಯ್ಸ್. ಮಚಲೋ ಮೈಸೂರು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ಮೇಲಿಂದ ರೋಸ್ಟ್ ಜೊತೆ ಬೇರೆ ಬೇರೆ ವೀಡಿಯೋಸ್ ಬರ್ತಾ ಇರುತ್ತೆ, ಎಂಟರ್ಟೈನ್ಮೆಂಟ್ ಬರ್ತಾ ಇರುತ್ತೆ, ಲಾಗ್ಸ್ ಬರ್ತಾ ಇರುತ್ತೆ. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಮಚಲೋ ಗಾಯ್ಸ್, ಲವ್ ಯು ಮೈಸೂರು. ಇವನ ಹೆಸರು ಅರ್ಜುನಾದಿ ಅಂತ ಹೇಳಿ.
ಇವನು ಮೈಸೂರಿನ ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.